ಸಾಮಾನ್ಯ ಇಲ್ಲದ ಆಚೆಡ್ಡೆ ಇಲ್ಲದ ಸ್ವಲ್ಪ ಗುರು ನನಕ ಆಯ್ತ ಒಂದು ತೀವ್ರತೆ ಏತಿಪ್ಪು. ಅವು ಮಗಳು ಪಟಾಕಿ ಪಟಾಕಿ ಅಂತಾರೆ, ಪಟಾಕಿ ಪಟ 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 ಪುಟ ಅವಳು ಇಂದು ದಾಳೆ ಖಾಲಿ ಮೂಜಡ್ಡೆ ಉಂತ ಅಂದ್ಕೊಂಡ ಪಟಾಕಿ ಅವ್ನು ಫುಲ್ ಬೆಳೆದ ಅಣ್ಣ ಹೋಗ್ಬೇಡಿ ಅನ್ನ, ಇನ್ನು ಉಂಟು ಅದರಲ್ಲಿ ಇನ್ನು ಸ್ಪೋರ್ಟ್ ಆಗ್ತದೆ, ಓಡ್ಬೇಡಿ ಅನ್ನ ಹೋಗ್ಬೇಡಿ ಅಣ್ಣ ಬೊಬ್ಬೆ ಬಾಡ್ದೊಂಡು ಆಗಲೇ ಹೆಂಗೇ ಮಾತಾಡಿಪ್ಪು ಜಂಗು ಅಪ್ಪಜಿ ಕೂಡ ತೋಟದ ಬಿರೋಡ ಅದಕ್ಕೆ ಹಂಗದೇ ಇದೆ ಬರ್ತೇನೆ. ಆ ಜನ ಬೊಬ್ಬೆ ಬಂದು ಹುಂಜೆ ಎಲ್ಲ ಆಗ್ಲಿಲ್ಲ ಅಲ್ಲ, ಇನ್ನೂ ಉಂಟು ಹಬ್ಬಕ್ಕಂದ ಎಂಜಿನ ಆದಿಪ್ಪು ದಾರ ಅಂದ್ರೆ ರೋಡ್ ರೋಡ್ ಅವಲ್ಲ ಬಿಲ್ಡಿಂಗ್ ಎಡ್ಡೆ ಇಲ್ಲ ಇಲ್ಲಿ ಮಾತ್ರ ಅಪ್ಪು ಉಂಟು ಬಾಕಿದ ಸಮಸ್ಯೆ ಆಯ್ತು ಆಯ್ತು ತೀವ್ರ ತೆಗೆದ ಇಲ್ಲಿ ಓಪನ್ ನಿಂತಿರ್ಲಿಕ್ಕೆ ಆಯ್ತು ಇದು ಭಯಂಕರ ಅತ್ತ ಆನ ಕಾರದ ತೊಡೆದ ಭಾಗ ಅಕ್ಕನ ರಬ್ಬರ್ ಗುಂಡಿದ ಮಿತ್ತು ಕಂಗಡಿ ಇಪ್ಪುಡ ಆಯ್ತ ತೀವ್ರತೆ ಹೆಚ್ಚು ಒಂದು ಕೈ ಆಯ್ತ ಅಗದಿ ಕಡೆ ಮಂಡ್ಯದ ಮೆದುಲ ಮಲ್ಯದ ಹಾಕಲ ಜಾಲ್ಡು ಹಬ್ಬ ಕಂಡ ಎಂಚಿನ ಅವು ಪಟಾಕಿಯ ಸತ್ಯಾನ ಹೆಚ್ಚು ಪಟಾಕಿಯ ಇಲ್ಲಿ ಬೇರೆ ಬೇರೆ ರೀತಿ ಫಂಡ್ ಪಟಾಕಿ ಅಂಚ ಅಂಡ್ರೆ ಇಂಚ ಅಂಡ್ರೆ ಸ್ಟಾಕ್ ಇತ್ತು ಬಿಡಿ ಪಟಾಕಿ ಬಿಡಿ ಪಟಾಕಿ ಆ ಸರ್ಕಾರ ಉಭಯ ಅಧಿಕಾರಿಗಳು ಖಂಡಿತ ಇಂದು ಖಂಡನೀಯ ಇಂದೇನು ಸುಮಾರು ವರ್ಷ ಅಂಡ್ ಹದಿನಾಲ್ಕು ಹದಿನೈದು ವರ್ಷ ಸಂಶಯ ಪಟಾಕಿ ಅವು ಗರ್ನಲ ಅವು ಬಡ 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 ಪುಟ ಹೊಡಿತ ಏತೆ ಗುರೋನೇ ಹೆಂಚಿನ ಪುಟ ಅವನು ಒಂದೇ ಸೌಂಡ್ ಮುಗಿಯರ ಸದ್ಯ ನೆಚ್ಚಿ ತೋಟ ಮಾಡ್ಬಿಡ್ತಾರೆ ತೋಟ ದೀಪ ನಡಲ್ಲ ಈ ಮಾಲ ತೋಟ ದೀಪ ಇರಲ್ಲ ನಮ್ಮ ಜಾತ್ರೆ ತೂಪ ಜನ ಡಿಮ್ 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 ಲೈಸೆನ್ಸ್ ಯಾವ ರೀತಿಯಲ್ಲಿ ಕೊಡಲ್ಪಟ್ಟಿದೆ, ಯಾವ ಯಾವ ಇಲಾಖೆಯಿಂದ ಲೈಸೆನ್ಸ್ ತಗೊಂಡಿದ್ದಾರೆ, ಎಷ್ಟು ವರ್ಷದಿಂದ ಇಲ್ಲಿ ನಡೀತಾ ಇದೆ, ಸಂಪೂರ್ಣವಾಗಿರ್ತಕ್ಕಂಥ ತನಿಖೆ ಆಗಬೇಕು. ಯಾಕಂದ್ರೆ ಈ ರೀತಿಯ ಸ್ಫೋಟಕಗಳು ನಡೆಯುವಂತಹ ಸಂದರ್ಭಗಳಲ್ಲಿ ಬೇರೆ ಬೇರೆ ರೀತಿಯ ಘಟನೆಗಳಾಗಿರುವಂತಹ ಹಿನ್ನೆಲೆಯಲ್ಲಿ ಇದರ ಪೂರ್ಣವಾಗಿರ್ತಕ್ಕಂಥ ಮಾಹಿತಿ ಮತ್ತು ತನಿಖೆಗಳ ಅವಶ್ಯಕತೆ ಇದೆ. ಅದಕ್ಕೋಸ್ಕರ ಇದನ್ನು ಪೂರ್ಣವಾಗಿ ಒಂದು ರಾಷ್ಟ್ರೀಯ ತನಿಖಾ ದಳಕ್ಕೆ ಒಪ್ಪಿಸಬೇಕು ಅಂತ ಹೇಳುವಂಥ ಆಗ್ರಹವನ್ನು ಮಾಡ್ತೇನೆ. ಅದರ ಸಂಪೂರ್ಣವಾಗಿರ್ತಕ್ಕಂಥ ತನಿಖೆಗಳು ಇದರ ಹಿಂದೆ ಇರತಕ್ಕಂಥದ್ದು ಏನಿದೆ ಅನ್ನೋವಂಥದ್ದು ಬಹಿರಂಗ ಆಗಬೇಕು ಮತ್ತು ಮುಂದಿನ ದಿನಗಳಲ್ಲಿ ನಮ್ಮ ಜಿಲ್ಲೆಯಲ್ಲಿ ಮುನ್ನೆಚ್ಚರಿಕೆ ಅವಶ್ಯಕತೆಗಳಿದ್ದಾವೆ. ಅದಕ್ಕೋಸ್ಕರ ಇದನ್ನು ಆಗ್ರಹಿಸ್ತೇನೆ. ಈಗ ಎಲ್ಲ ಪೊಲೀಸರು ಮಾಜರ್ ನಡೆಸ್ತಾ ಇದ್ದಾರೆ, ಘಟನೆ ನೋಡಿದಾಗ ಭೀಕರವಾಗಿ ಕಾಣಿಸುತ್ತೆ. ಮಕ್ಕಳದ್ದೆಲ್ಲ ತನಿಖೆ ಆಗಲಿ ಅನ್ನಂತರ ಈಗ ಅನುಮಾನಗಳಿದ್ದಾವೆ. ಯಾಕಂದ್ರೆ ಆ ಸ್ಫೋಟದ ಜಾಗವನ್ನು ನೋಡಿದಾಗ ಅದರ ಹಿಂದೆ ಆ ರೀತಿಯಲ್ಲಿ ಹೊಡೆದಿದೆ ಅದು ಮತ್ತು ಮೂರು ಜನ ಬಲಿಯಾಗಿದ್ದಾರೆ. ಅದಕ್ಕೋಸ್ಕರ ಅದರ ಪೂರ್ಣವಾಗಿರ್ತಕ್ಕಂಥ ಮಾಹಿತಿ ಬೇಕು ಅಂತ ಹೇಳುವಂಥದ್ದು. ಮತ್ತು ಆ ಭೀಕರತೆಯನ್ನು ಕಂಡಾಗ ಅಲ್ಲಿ ಆಗಿರುವಂಥ ಭೀಕರತೆಯನ್ನು ಕಂಡಾಗ ದೊಡ್ಡದಾಗಿರ್ತಕ್ಕಂಥ ಸ್ಫೋಟಕ ವಸ್ತುಗಳಿದ್ದಾವೆ ಅಂತ.
ಒಂದು ದೊಡ್ಡ ರೀತಿಯ ಬಾಂಬ್ ರೀತಿಯಲ್ಲಿ ಕೆಲವೊಂದು ವಸ್ತುಗಳು ಪತ್ತೆಯಾಗಿದೆ. ಅದಕ್ಕೆ ಹೇಳಿದ್ದೇನೆ, ಅದಕ್ಕೆ ಹೇಳ್ತಾ ಇದ್ದೇನೆ, ಪೂರ್ಣವಾಗಿ ತನಿಖೆ ಆಗಬೇಕು. ಎಲ್ಲೆಲ್ಲಿಂದ ಬಂದಿದೆ, ಏನು ರಾಸಾಯನಿಕ ಬಳಕೆ ಆಗಿದೆ, ಮತ್ತು ಲೈಸೆನ್ಸ್ ಹೋಲ್ಡರ್ ಯಾರು, ಲೈಸೆನ್ಸ್ ಎಲ್ಲಿಂದ ಸಿಕ್ಕಿದೆ, ಇದೆಲ್ಲವೂ ತನಿಖೆ ಆಗಬೇಕು. ಅದಕ್ಕೋಸ್ಕರ ರಾಷ್ಟ್ರೀಯ ತನಿಖೆ ದಳಕ್ಕೆ ಕೊಡಬೇಕು, ಪೂರ್ಣ ಮಾಹಿತಿ ತಗೋಬೇಕು ಅಂತ ನಾನು ಆಗ್ರಹಿಸ್ತೇನೆ. ಸರ್, ಈಗ ಸ್ಥಳೀಯ ಮನೆಗಳಿಗೆ ಹಾನಿಯಾಗಿದೆ, ಅದಕ್ಕೆ ಪರಿಹಾರ ಕೊಡಬೇಕು ತಕ್ಷಣ. ಇದನ್ನೆಲ್ಲ ಒಂದು ಸರ್ಕಾರ ಡಿ ಸಿ ಅವರು ಬರಬೇಕು, ಬಂದು ಎಲ್ಲ ಮಾಹಿತಿ ತಗೋಬೇಕು, ಮತ್ತು ಅಧಿಕಾರಿಗಳಿಗಾಗಲಿದ್ದಾರೆ, ಪೊಲೀಸ್ ಅಧಿಕಾರಿಗಳು ಎಲ್ಲ ಮಾಹಿತಿ ತಗೊಂಡು ಯಾವ ಯಾವ ಮನೆಗೆ ಹಾನಿಯಾಗಿದೆ, ಇದರ ನಷ್ಟ ಆಗಿದೆ, ಆ ಮನೆಗಳಿಗೂ ಹಾನಿಗೆ ಪೂರ್ಣವಾಗಿರ್ತಕ್ಕಂಥ ಖರ್ಚನ್ನು ಸರ್ಕಾರ ಭರಿಸಬೇಕು. ಮತ್ತು ಯಾರು ಬಲಿಯಾಗಿದ್ದಾರೆ ಅವರು ಕಾರ್ಮಿಕರಿದ್ದಾರೆ, ಆ ಬಲಿಯಾದ ಕುಟುಂಬಗಳಿಗೂ ಪರಿಹಾರವನ್ನು ಕೊಡಬೇಕು ಅಂತ ಆಗ್ರಹಿಸ್ತೇವೆ. ಇನ್ನೊಂದು ಏನಂತ ಹೇಳಿದ್ರೆ, ಈ ಜಾಗದ ಮಾಲೀಕ ಏನಿದ್ದಾರೆ ಅವರು ಪರಾರಿಯಾಗಿದ್ದಾರೆ, ಈ ಘಟನೆ ಏನು ಕಾರ್ಮಿಕರನ್ನು ವಶಕ್ಕೆ ಪಡ್ಕೊಂಡಿದ್ದಾರೆ ಮೂವರನ್ನು ನೋಡಿ. ತತ್ಕ್ಷಣ ಮಾಲೀಕ ಯಾರೇ ಇರಲಿ, ಲೈಸೆನ್ಸ್ ಹೋಲ್ಡರ್ ಹೌದು ಅಂತ ಆದರೆ ಅಥವಾ ಅಲ್ಲ ಅಂತಾದರೂ ಅವನನ್ನು ಬಂಧಿಸಬೇಕು, ಮತ್ತು ಅದರ ಹಿಂದಿನ ಪೂರ್ಣ ತನಿಖೆಯನ್ನು ನಿನ್ನ ಇಟ್ಕೊಂಡೆ ಜೈಲ್ ಒಳಗೆ ಇಟ್ಕೊಂಡೆ ಮಾಡಬೇಕು. ಸರ್ಕಾರಕ್ಕೆ ನೀವು ಯಾವ ರೀತಿಯಲ್ಲಿ ಒತ್ತಾಯ ಮಾಡ್ತಾ ಇದ್ದೀರಿ? ನೋಡಿ, ಈಗಾಗಲೇ ಹೇಳಿದ್ದೇನೆ, ಇದನ್ನು ಪೂರ್ಣವಾಗಿ NIA ತನಿಖೆಗೆ ಒಪ್ಪಿಸಬೇಕು. ಇದರ ಹಿಂದಿರುವಂಥ ರಹಸ್ಯಗಳು ಎಲ್ಲವೂ ಬಯಲಾಗಬೇಕು. ಇದರ ಹಿಂದಿರುವ ಏನೇನಿದೆ ಅದೆಲ್ಲವೂ ತನಿಖೆ ಆಗಬೇಕು ಅಂತ ಹೇಳುವ ಕಾರಣಕ್ಕೋಸ್ಕರ ರಾಷ್ಟ್ರೀಯ ತನಿಖಾ ದಳಕ್ಕೆ ಒಪ್ಪಿಸಬೇಕು ಅಂತ ಹೇಳುವಂಥ ಆಗ್ರಹವನ್ನು ಮಾಡ್ತೇನೆ. ಮತ್ತು ಯಾವುದು ಮನೆಗಳನ್ನ ಇದಾಗಿ ಸಮಸ್ಯೆ ಆಗಿದೆ ಆ ಮನೆಗಳಿಗೆ ಪರಿಹಾರ ಕೊಡಬೇಕು, ಬಲಿಯಾಗದ ಆದವರ ಕಾರ್ಮಿಕ ಕುಟುಂಬಗಳಿಗೆ ಪೂರ್ಣವಾಗಿರ್ತಕ್ಕಂಥ ಪರಿಹಾರವನ್ನು ಸರ್ಕಾರ ಕೊಡಬೇಕು ಅಂತ ಆಗ್ರಹಿಸ್ತೇನೆ. ಮತ್ತು ಯಾರಿದ್ರೆ ಹಿಂದೆ ಇದ್ದಾರೆ ಅವರು ಬಂಧಿಸಬೇಕು. ಬೆಂಗಳೂರಿನಿಂದ ಮಂಗಳೂರುವರೆಗೆ, ಬೀದರ್ನಿಂದ ಚಾಮರಾಜನಗರದವರೆಗೆ, ನಿಮ್ಮ ಸುದ್ದಿ ನಿಮ್ಮದೇ ಭಾಷೆಯಲ್ಲಿ ಕರ್ನಾಟಕ ತಕ್.